ಸಂತೋಷ್ ಆತ್ಮಹತ್ಯೆ ಕೇಸಿನ ಬಗ್ಗೆ ಬಿ ರಿಪೋರ್ಟ್ ಬಂದಿದೆ. ಬಿ ರಿಪೋರ್ಟಲ್ಲಿ ನಾನು ಮುಕ್ತವಾಗಿ ಹೊರಬಂದಿದ್ದೇನೆ. ಇದರಲ್ಲೂ ನಮ್ಮ ರಿಪೋರ್ಟ್ ಬಂದಿರೋ ತುಂಬಾ ಸಂತೋಷ. ಇದೇ ರೀತಿ ರಿಪೋರ್ಟ್ ಬರುತ್ತೆ ಅನ್ನೋದು ಕೇಸ್ ಬಿದ್ದಿದ್ದ ದಿನವೇ ನನಗೆ ಗೊತ್ತಿತ್ತು. ಅವತ್ತೇ ನಾನು ಹೇಳಿದ್ದೇನೆ ಈ ಆತ್ಮಹತ್ಯೆಗೂ ನನಗೂ 1% ಸಂಬಂಧ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೆ. ಮತ್ತು ಇದರಿಂದ ಆರೋಪದಿಂದ ಮುಕ್ತವಾಗಿ ನಾನು ಬರ್ತೇನೆ ಅಂತ ನನ್ನ ಮನದೇವರು ಚೌಡೇಶ್ವರ ಮೇಲೆ ನನ್ನ ನಂಬಿಕೆ ಅವತ್ತೇ ಹೇಳಿದ್ದೆ. ನಾನೇನು ತಪ್ಪು ಮಾಡಿದ್ರೆ ಆ ತಾಯಿ ನನ್ನ ಶಿಕ್ಷೆ ಕೊಡ್ತಾಳೆ, ಇಲ್ಲ ಅಂದ್ರೆ ಮುಕ್ತವಾಗಿ ಹೋಗ್ತೀನಿ ಅಂತ. ಇವತ್ತು ಚೌಡೇಶ್ವರಿ ಆಶೀರ್ವಾದದಿಂದ ನಾನು ಮುಕ್ತವಾಗಿ ಬಂದಿದ್ದೇನೆ. ನಂದು ಯಾವಾಗ ರಾಜೀನಾಮೆ ಕೊಟ್ಟನೋ ಎಲ್ಲ ದೇಶದ ಮತ್ತು ರಾಜ್ಯದ ನಮ್ಮೆಲ್ಲ ಹಿರಿಯರು ನಮ್ಮೆಲ್ಲ ಕಾರ್ಯಕರ್ತರು ನೋವಿನಿಂದ ಫೋನ್ ಮಾಡ್ತಾಯಿದ್ರು, ನೀವು ಖಂಡಿತ ಯಾವುದು ಸಮಸ್ಯೆ ಇದ್ದು ಹೊರಬರ್ತೀಯ. ಅವರೆಲ್ಲರೂ ಧೈರ್ಯ ಕೊಟ್ಟರು. ಇಡೀ ರಾಜ್ಯದ ಎಲ್ಲ ಸಾಧು ಸಂತರು ಕೂಡ ನಮ್ಮ ಮನೆಗೆ ಬಂದು ಅವರೆಲ್ಲ ಆಶೀರ್ವಾದ ಮಾಡಿ ನೀನು ಏನೂ ತೊಂದರೆ ಆಗಲ್ಲ, ಆದಷ್ಟು ಬೇಗ ಹೊರಗೆ ಬಂದೇ ಬರ್ತೀಯ ಅನ್ನೋ ಮಾತನ್ನು ಎಲ್ಲ ಸಾಧು ಸಂತರುಗಳು ಹೇಳಿದರು. ಮತ್ತು ಒಂದು ನನಗೆ ಇವತ್ತು ಸಂತೋಷ ಅಂತಂದರೆ ನನ್ನಿಂದ ನನ್ನ ಪಕ್ಷದ ಮತ್ತು ನಮ್ಮ ಸರ್ಕಾರದ ಕೇಂದ್ರದ ನಮ್ಮ ನಾಯಕರುಗಳಿರ್ಬೋದು ಸಾಮಾನ್ಯ ಕಾರ್ಯಕರ್ತರಿರ್ಬೋದು ಒಂದು ರೀತಿಯ ಮುಜುಗರದಲ್ಲಿ ಇದ್ದರು. ಇವತ್ತು ಅವರೆಲ್ಲರೂ ಮುಜುಗರದಿಂದ ಮುಕ್ತರಾಗಿದ್ದಾರೆ ಅನ್ನೋ ಸಂತೋಷ ನನಗಿತ್ತು.